ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇದು ಮಾಘಮಾಸದ ತಿಂಗಳು. ಮಾಘಮಾಸದಲ್ಲಿ ಬಹಳ ಮುಖ್ಯವಾಗಿ ಶಿವ ಮತ್ತು ಪಾರ್ವತಿಯರನ್ನ ಪೂಜೆ ಮಾಡುವಂತಹ ತಿಂಗಳಿದಾಗಿರುತ್ತೆ. ಈ ತಿಂಗಳಲ್ಲಿ ವಿಶೇಷವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಶಿವಾಲಯಕ್ಕೆ ನಾವು ಭೇಟಿಯನ್ನು ನೀಡಬೇಕು, ಹಾಗೆ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಭವಿಷ್ಯ ಪುರಾಣದಲ್ಲಿ ನಮಗೆ ಕಂಡುಬರುತ್ತೆ ವೀಕ್ಷಕರೇ. ಹಾಗೆ ಈ ಒಂದು ಮಾಘಮಾಸದ ತಿಂಗಳು ಪೂರ್ತಿ ನೀವು ತಿಲ ದಾನ ಮಾಡುವಂಥದ್ದು, ತಿಲ ಅಂತ ಹೇಳಿದ್ರೆ ಎಳ್ಳನ್ನು ದಾನ ಮಾಡುವಂಥದ್ದು ಬಹಳ ವಿಶೇಷವಾಗುತ್ತೆ. ಹಾಗೆ ಎಳ್ಳಿಂದ ಅನ್ನವನ್ನು ಮಾಡ್ಕೊಳ್ಳುವಂಥದ್ದು ಅಂದರೆ ಅನ್ನಕ್ಕೆ ಎಳ್ಳನ್ನು ಹಾಕಿ ಅದನ್ನು ಅನ್ನ ಮಾಡಿ ಅದನ್ನು ಊಟ ಮಾಡುವಂಥದ್ದು ಬಹಳ ಶ್ರೇಷ್ಠ ಈ ತಿಂಗಳು. ಹಾಗೆ ಎಳ್ಳನ್ನು ದಾನ ಮಾಡಿ ಎಳ್ಳಿಗೆ ಸಂಬಂಧಪಟ್ಟಂತಹ ಅನೇಕ ತಿಂಡಿ ತಿನಿಸುಗಳನ್ನು ಊಟ ಮಾಡುವಂಥದ್ದು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿರುತ್ತೆ. ಹಾಗೆ ತಿಳಸ್ನಾನ ಅಂತ ಹೇಳ್ತೇವೆ, ತಿಳಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಪಾಪಕರ್ಮಗಳು ಬಗೆಹರಿಯುತ್ತೆ ಅಂಥೇಳಿ ನಮಗೆ ಭವಿಷ್ಯ ಪುರಾಣದಲ್ಲಿ ಕಂಡುಬರುತ್ತೆ. ತಿಲ ಅಂತ ಹೇಳಿದ್ರೆ ಎಳ್ಳು, ಎಳ್ಳನ್ನು ನೀವು ನೀರಿನಲ್ಲಿ ಹಾಕ್ಕೊಂಡು, ಬಿಸಿನೀರಲ್ಲಿ ಹಾಕ್ಕೊಂಡು ನೀವು ಸ್ನಾನ ಮಾಡುವಾಗ ತಿಳಸ್ನಾನವನ್ನು ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಎಂಥ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದು ಈ ಮಾಘಮಾಸದಲ್ಲಿ ಕಂಡುಬರುವಂತಹ ವಿಶೇಷ ಆಚರಣೆ ವೀಕ್ಷಕರೇ. ಅದರಿಂದ ಈ ತಿಂಗಳ ಪೂರ್ತಿ ನೀವು ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳಿಂದ ಹೋಮಗಳನ್ನ ಮಾಡುವಂಥದ್ದು, ಹೋಮಕ್ಕೆ ನೀವು ಪಾಲ್ಗೊಳ್ಳುವಂಥದ್ದು, ಹಾಗೆ ಶಿವಾಲಯದಲ್ಲಿ ಬಂದು ಪೂಜೆಗಳನ್ನ ಸಲ್ಲಿಸುವಂಥದ್ದು ಈ ಮಾಘಮಾಸದಲ್ಲಿ ಸಾಕಷ್ಟು ವಿಶೇಷವಾದ ಒಂದು ಪ್ರತೀತಿ ಇದೆ ವೀಕ್ಷಕರೇ. ಹಾಗೆ ನೀವು ಪ್ರತಿ ತಿಂಗಳು ಪ್ರತಿನಿತ್ಯ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಕೂಷ್ಮಾಂಡಾರತಿಯನ್ನು ಬೆಳಗ್ಬೋದು. ಕೂಷ್ಮಾಂಡಾರತಿಯನ್ನು ಬೆಳಗ್ಗೆ ಅನೇಕ ಜನರು ಅನೇಕ ಒಳ್ಳೆತನ ಕಂಡಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ನಮಗೆ ಸಿಗುತ್ತೆ ವೀಕ್ಷಕರೇ. ಅದೇ ರೀತಿ ಇಲ್ಲಿ ಒಬ್ಬರು ಭಕ್ತರು ಉತ್ತರ ಕರ್ನಾಟಕದಿಂದ ಬರ್ತಾರೆ, ಅವರ ಅಳಿಯನಿಗೆ ಮತ್ತು ಮಗನಿಗೆ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ. ಅವರು ಬಂದು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಅವರು ಬೇಡ್ಕೊತಾರೆ. ಇವತ್ತು ಅವರ ಅಳಿಯ ಜನರಲ್ ಮ್ಯಾನೇಜರ್ ಆಗಿ ಒಳ್ಳೆ ಪೋಸ್ಟಿಗೆ ಅವರು ಹೋಗಿರ್ತಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ಜ್ಯೋತಿಷ್ಯದಲ್ಲಿ ತುಂಬ ತೊಂದರೆಗಳನ್ನ ಅನುಭವಿಸಿ ಅನೇಕ ಜನರು ನನ್ನ ಬಳಿ ಬರ್ತಾರೆ. ಅಂಥದ್ರಲ್ಲಿ ಒಂದು ದಂಪತಿಗಳು ಒಬ್ಬರು ಜ್ಯೋತಿಷಿಯನ್ನು ಭೇಟಿ ಮಾಡ್ತಾರೆ. ಅದರಲ್ಲಿ ಅವರ ಜ್ಯೋತಿಷರು, ನಿಮ್ಮ ಹೆಂಡತಿ ಕಂಟಕ ಇದೆ, ನಿಮ್ಮ ಹೆಂಡತಿ ಇರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಭಯವನ್ನು ಹುಟ್ಟಿಸಿರ್ತಾರೆ. ಅವರು ಅನೇಕ ಪ್ರಖ್ಯಾತ ಕಾಲೇಜಿನಲ್ಲಿ ಕೆಲಸವನ್ನು ಮಾಡುವಂಥವರು ದಂಪತಿಗಳಿಬ್ಬರೂ. ಅವರ ಒಂದು ಅನುಭವವನ್ನು ನಾವು ನೋಡ್ತಾ ಬರೋಣ, ಬನ್ನಿ. ಅವ್ರಿಗೆ ಯಾರೋ ಹೆದರಿಸಿ ಕಳಿಸಿರ್ತಾರೆ, ಆದರೆ ನನ್ನ ಹತ್ರ ಬಂದಾಗ ಅವರಿಗೆ ಸಮಾಧಾನ ಆಗುತ್ತೆ ವೀಕ್ಷಕರೇ. ಅದರಿಂದ ಜ್ಯೋತಿಷ್ಯದಲ್ಲಿ ನಿನ್ನೆ ಒಬ್ಬರು ಬಂದಿದ್ದರು, ಅವರು ಅಷ್ಟೇ ಹೇಳಿದ್ರು, ಮಾಂಗಲ್ಯ ಸರವನ್ನು ಮಾರಿ ಸುಮಾರು 12 ಲಕ್ಷಗಳನ್ನ ನಾವು ಖರ್ಚು ಮಾಡಿದ್ದೇವೆ, ಆದರೂ ನಮಗೆಲ್ಲೂ ಪರಿಹಾರ ಆಗಿಲ್ಲ ಗುರುಗಳೇ ಅಂಥೇಳಿ ಬಂದಿದ್ದಾರೆ ವೀಕ್ಷಕರೇ. ಬನ್ನಿ ಶ್ರೀ ಸ್ಕಂದ ಆಶ್ರಮ ಸೆಂಟರ್ಗೆ ನೀವು ಭೇಟಿಯನ್ನು ಮಾಡಿ, ನಿಮಗೆ ಸರಳವಾದ ಒಂದು ಪರಿಹಾರ ಖಂಡಿತ ಶ್ರೀ ಸ್ಕಂದ ಆಶ್ರಮ ಸೆಂಟರ್ನಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ತಿಂಗಳ ಪೂರ್ತಿ ಶಿವನ ಸನ್ನಿಧಾನದಲ್ಲಿ ನೀವು ಬನ್ನಿ, ದರ್ಶನವನ್ನು ಮಾಡಿ. ಇದೇ ಶನಿವಾರ 24ನೇ ತಾರೀಕು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ ಕಾಲಭೈರವ ಸಹಿತ ಪ್ರತ್ಯಂಗರ ಹೋಮ ಇರುತ್ತೆ. ಹೋಮದಲ್ಲಿ ನೀವು ಪಾಲ್ಗೊಳ್ಳಿ. ಹೋಮದಲ್ಲಿ ಪಾಲ್ಗೊಂಡಂತಹ ಅನೇಕ 100+ ಜನರು ಇವತ್ತಿಗೆ ಒಳಿತನ್ನ ಕಂಡಂತಹ ಉದಾಹರಣೆಗಳು ನಮಗೆ ಸಿಗುತ್ತೆ ವೀಕ್ಷಕರೇ. ಹಾಗೆ ನೀವು ಬನ್ನಿ. ಅನೇಕ ಜನರು ದೂರದಿಂದ ಕರೆಯನ್ನು ಮಾಡ್ತಾರೆ, ಸರ್ ನಾವು ಹೋಮಕ್ಕೆ ಪಾಲ್ಗೊಳ್ಬೇಕು, ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಅಂಥವರಿಗೆ ನಾನು ಕೊಡುವಂಥ ಈ ಕೆಳಗಿನ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಹೆಸರು, ನಕ್ಷತ್ರಗಳು ಇವೆಲ್ಲ ನೀವು ಬರೆದು ಕಳಿಸಿ, ಹಾಗೆ ಶಿವಾಲಯಕ್ಕೆ 900 ರೂಪಾಯಿಗಳನ್ನ ಕಟ್ಟಿ ಒಂದು ರಸೀತಿಯನ್ನು ಮಾಡಿಸಿ, ಆನ್ಲೈನ್ ಮುಖಾಂತರವೂ ಸಹ ನೀವು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನ ಕಳಿಸ್ಕೊಟ್ರೆ ನಿಮ್ಮ ಹೆಸರಿನಲ್ಲಿ ಒಣಮೆಣಸಿನಕಾಯಿಯಿಂದ ಹೋಮವನ್ನು ಮಾಡಲಾಗುತ್ತೆ ವೀಕ್ಷಕರಲ್ಲಿ. ಆ ಹೋಮವನ್ನು ಮಾಡಿ ಅನೇಕ ನೆಗೆಟಿವ್ ವೈಬ್ರೇಷನ್ಸ್ ಇರುವಂಥವರು, ಅನೇಕ ಜನರು ಒಳಿತನ ಕಂಡಂಥವರು, ಅನೇಕ ಜನರು ನಮಗೆ ಕನ ಸಿಗ್ತಾರೆ. ಬೆಳಗಾಂದಿಂದ ನಾನು ಬಂದಿದ್ದು, ನಾನು ಇಲ್ಲಿ ಬಂದಮೇಲೆ ಬಂದು 3ನೇ ದಿವಸ ಉದ್ದೋಳಿಗೆ ನನ್ನ ಮಗನಿಗೇನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದವು. ನಮ್ಮ ಅಳಿಯನಿಗೆ ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಇದಾಯಿತು, ಎಲ್ಲನೂ ಪ್ರಾಬ್ಲಮ್ ನಾನು ಸಾಲ್ವ್ ಆಗಿದ್ದೇವೆ. ಇದರಿಂದ ಭಾಳ ನಾನು ಇದಾಗಿದ್ದೇನೆ. ಕೆಲಸ ಸಿಕ್ತು ನಿಮ್ಮ ಅಳಿಯಂಗೆ? ನಮ್ಮ ಅಳಿಯನಿಗೆ ಬಂದಮೇಲೆ ಜನರಲ್ ಮ್ಯಾನೇಜರ್ ಅಂತ ದೊಡ್ಡ ಪೋಸ್ಟ್ ಸಿಕ್ಕಿದ್ದಾರೆ. ನೀವು ಹೇಳಿದ್ರಿ ಇದಕ್ಕೆ ದೊಡ್ಡ ಪೋಸ್ಟ್ ಸಿಕ್ತದೆ ಹೋಗು ಅಂತ ಹೇಳಿದ್ರಿ. ಆ ಪ್ರಕಾರ ಆದರೆ ನಿಮ್ಮ ಇದರಿಂದ ಎಲ್ಲನೂ ನಮ್ದು ಸಕ್ಸಸ್ ಆಗಿದೆ. ಮಂತ್ರ ಮಂತ್ರ ಡೈಲಿ ಓದ್ತಾ ಇದ್ದಾರೆ, ಇವತ್ತಿಗೂ ಅವ್ರು ಬಿಡ್ತಾ ಇಲ್ಲ. ನೌಕರಿ ಶಿವಮಠ ಓದಂತ ಹೇಳಿದ್ರಿ, ತಾವು ಬೇಡ ನಾ ಕಾಯಿ ಪರ್ಮನೆಂಟ್ ಆಗಿ ಓದ್ತೇನೆ ಅಂತ ಹೇಳಿದ್ದಾರೆ. ಅನುಕೂಲ ಆಗಿದೆ ನಿಮಗೆ? ಭಾಳ ಅನುಕೂಲ ಆಗಿದ್ದಾರೆ. ನಾವು ಪೂರ 90% ಮನುಷ್ಯರಾಗಿದ್ದಾವೆ ಇವಾಗ, ಇನ್ನು 10% ಅಷ್ಟೇ ಪ್ರಾಬ್ಲಮ್ ಇದೆ. ಅದು ವರದರಾಜನ ಇದರಿಂದ ಅದು ಆಗುತ್ತೆ. ನಾನು ನನ್ನ ಅಳೆಯ 3 ಸಲ
ಮತ್ತು ವರದರಾಜಿಗೆ ಹೋಗಿ ದರ್ಶನ ತೊಗೊಂಡು ಬಂದ. ದೇವ್ ಟೆಂಪಲ್ಗೆ ಹೋಗಿ ಭಾಳ ಪವರ್ಫುಲ್ ಇದೆ ಬಿಡಿ. ಅದನ್ನೇನು ನಮ್ಮ ಇದರಲ್ಲಿ ಬಾಯಲ್ಲಿ ಎಷ್ಟು ಹೇಳಿದ್ರು ಕಡಿಮೆ ಐತೆ ಅದು. ಹೀಗಾಗಿ ನಾನು ನೀವು ಈ ಸ್ಕಂದ ಜ್ಯೋತಿಷಾಲೆಗೆ ಬಂದಿದ್ದೆ ಒಂದು 5-6 ವರ್ಷದ ಹಿಂದೆ. ನನ್ನ ತಮ್ಮ ಯಾರೋ ನಮ್ಮ ಸ್ವಂತ ರಿಲೇಷನಲ್ಲಿ ಲವ್ ಮಾಡ್ತಿದ್ದ ಗುರುಗಳು ಕೇಳಿದ್ವಿ. ಅವ್ರು ಹೇಳಿದ್ರು 1 ವರ್ಷ ನೀವು ಸುಮ್ಮನೆ ಬಿಟ್ಬಿಡಿ, ಅವ್ರನ್ನೇನು ಡಿಸ್ಟರ್ಬ್ ಮಾಡ್ಕೋಬಿಡಿ. ಆಮೇಲೆ ಅವರೇ ಬಿಟ್ಬಿಡ್ತಾರೆ, ಬಿಟ್ಬಿಟ್ಟು ಅವ್ರು ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಆಮೇಲೆ ಅವ್ರ ಬೇರೆ ಕಡೆ ಮದುವೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಆ ಮಾತು 100 ತಾಯಿ ಎಣೆ ಸತ್ಯ ಆಯಿತು. ಅದೇ ಥರ ಕೆಲವೊಂದು ನನ್ನ ವಿಚಾರದಲ್ಲಿ ಕೆಲವೊಂದು ಎಲ್ಲೋ ಒಂದು ಕಡೆ ಏನೋ ಕೇಳಿ ಎದುರಿಸ್ಬಿಟ್ಟಿದ್ರು. ಗುರುಗಳ ಹತ್ರ ಬಂದು ಕೇಳಿದೆ, ಅದು ಯಾವುದೇ ಕಾರಣಕ್ಕೂ ಇಲ್ಲ, ಎಲ್ಲ ಸುಳ್ಳು ಹೇಳೋರು ಅಂತ ಹೇಳಿದ್ರು. ಇವಾಗ ಅವ್ರ ಹತ್ರ ಬಂದ ಮೇಲೆ ನನಗೆ ಸಮಾಧಾನ ಆಯಿತು. ಅವರು ಕೂಡ ದೇವಿ ಮೇಲೆ ಪ್ರಮಾಣ ಮಾಡಿ 100 ನನಗೆ ಮಾತು ಕೊಟ್ಟರು. ಇವಾಗ ನಾನು ಸಮಾಧಾನ ಆಯ್ತು ನನಗೆ. ತುಂಬ ಖುಷಿ ಆಯ್ತು ನನಗೆ, ತುಂಬ ಖುಷಿ ಆಯಿತು. ಆದರೆ ಕೆಲವು ಜ್ಯೋತಿಷಿಗಳು ದುಡ್ಡಿಗೋಸ್ಕರ ಸುಳ್ಳು ಹೇಳ್ತಾರೆ, ಹಿಂದೆ ಮುಂದೆ ನೋಡಲೇನಿಲ್ಲ. ಈ ಗುರುಗಳು ಡೇಟ್ ಆಫ್ ಬರ್ತ್ ಇದ್ರೆ ನೋಡ್ಕೊಂಡು ಕರೆಕ್ಟಾಗಿ ಹೇಳ್ತಾರೆ. ಫಸ್ಟ್ ಹೇಳದೆ ಏನಾರ ತೊಂದರೆ ಇದ್ರೆ ಫಸ್ಟ್ ಹೇಳ್ತಾರೆ. ಅವರು ಇಲ್ಲಿವರೆಗೆ ನಾವು ಬಂದು ಕೇಳಿದಾಗ್ಲೂ ಸೇಮ್ ಅದೇ ಥರ ಹೇಳಿದ್ದಾರೆ, ನೀವು ಒಂದ್ಸತಿ ಭೇಟಿ ಕೊಡಿ, ನಿಮ್ಗೆ ಒಳ್ಳೇದಾಗುತ್ತೆ. ತುಂಬ ಟೆನ್ಷನ್ ಇದ್ರೆ ಯಾಕೆ ಸರ್ ಹೀಗೆ ಈ ಥರ ಹೇಳಿದ್ನಲ್ಲ ಸರ್, ಈ ಥರ ನಿಮಗೆ ಯಾವುದೋ ಕಂಟಕ ಇದೆ, ನಿಮ್ಮ ವೈಫ್ಗೆ ಕಂಟಕ ಇದೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟಿದ್ರಲ್ಲ, ಆ ಭಯದಲ್ಲಿ ಒಂಥರ ಟೆನ್ಷನ್ ಇತ್ತು. ಇವಾಗ ನಿಮ್ಮ ಹತ್ರ ಕೇಳಿದ್ಮೇಲೆ ನನಗೆ ಕೂಲ್ ಆಯಿತು, ಸಮಾಧಾನ ಆಯಿತು. ಅದೆಲ್ಲ ಏನೂ ತೊಂದರೆ ಇಲ್ಲ, ರಾಮಗಿರೆ ಎಲ್ಲ ಒಳ್ಳೇದಾಗುತ್ತೆ. ಗುರುಗಳು ತಾಯಿ ಮೇಲೆ ಹೇಳ್ಬಿಟ್ಟು ಹೇಳಿದರೆ ನನಗೂ ಖುಷಿ ಆಯಿತು. ನಮಸ್ಕಾರ, ನೀವು ಬಂದು ಗುರುಗಳು ಮೀಟ್ ಮಾಡಿ ನಿಮ್ಗೆ ಒಳ್ಳೇದಾಗಲಿ.